बोलो भारत माता की जय। बोलो भारत माता की जय। रॉकेट कटिगे बस बिल्लेबेकु बिल्लेबेकु बिल्लेबेकु। रॉकेट कटिगे बस बिल्लेबेकु बिल्लेबेकु बिल्लेबेकु। रामदुर्ग तालुक्यातील जय कर्नाटक संघटनेकडून आंदोलन छेडून सुविधा व्यवस्थितरित्या करण्याची मागणी करून केएसआरटीसी अधिकाऱ्यांना निवेदन देण्यात आले आहे. गेल्या कित्येक दिवसांपासून शाळा कॉलेजना सुरुवात झाली असूनही विद्यार्थ्यांसाठी बस सुविधा वेळेत उपलब्ध केलेल्या नाहीत. यामुळे विद्यार्थ्यांना अनेक समस्यांना सामोरे जाण्याची वेळ आली आहे. रामदुर्ग तालुक्यातील रोकतकट्टी, दाडीभावी तांडे, रामापूर, एलटी, ओबलापूर, बन्नूर व आरिबेंची या गावांना बस सुविधा नसल्याने त्यांना सुविधा उपलब्ध करून देण्याची मागणी जय कर्नाटक संघटनेचे अध्यक्ष विजय कुमार राठोड यांनी केली. ಇದಕ್ಕಿಂತ ಮುಂಚೆ ಪಾಪ ವಿದ್ಯಾರ್ಥಿಗಳು ಆಮೇಲೆ ನಮ್ದು ಕೂಡ ಅದೇ ರೂಟ್ ಅಲ್ಲಿ ಊರಿರೋದ್ರಿಂದ ಕಂಡಕ್ಟರ್ ಹಾಗೂ ಡ್ರೈವರ್ ಅವರು ಬಂದು ಹೇಳಿದ್ರು. ಇದ್ರ ಸಲುವಾಗಿ ನಾನು ಜಿಲ್ಲಾ ವ್ಯವಸ್ಥಾಪಕ ಅವ್ರಿಗೂ ಮಾತಾಡಿದೆ, ಇವ್ರ ರಾಮದುರ್ಗ ವ್ಯವಸ್ಥಾಪಕರಿಗೂ ಮಾತಾಡಿದೆ. ಬಟ್ ಬಿಡ್ತೀವಿ, ಅವ್ರನ್ನ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟು ಕೂಡ ಅದೇನು ಪರ್ಯಾಯ ವ್ಯವಸ್ಥೆ ಆಗಲಿಲ್ಲ. ಅದಕ್ಕಾಗಿ ಇವತ್ತು ವಿದ್ಯಾರ್ಥಿಗಳ ಮುಖಾಂತರ ಒಂದು ಹೋರಾಟದ ಮುಖಾಂತರ ಅವ್ರನ್ನ ಅರಿವು ಮೂಡಿಸಬೇಕು, ಎಚ್ಚರ ಮಾಡಬೇಕಂತ ಒಂದು ಹೋರಾಟ ಇಟ್ಕೊಂಡು. ಆ ವೇಳೆ ಎಷ್ಟು ಗಂಟೆಗೆ ಬಸ್ ಬಿಡ್ಬೇಕಂತ ಸರ್? ಬೆಳಗ್ಗೆ 7:30ಗೆ ಬಿಟ್ಟರೆ ಸುಮಾರು ಒಂದು ಬೆಳಗ್ಗಿನ ಜಾವ ಅಂದರೆ ಕಾಲೇಜ್ ಹೋಗುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು, ಆಮೇಲೆ ಸ್ಕೂಲಿಗೆ ಹೋಗುವಂಥ ವಿದ್ಯಾರ್ಥಿ ಹೋಗ್ತಾರೆ, ಆಮೇಲೆ 8:00 ಒಂದು ಬಿಟ್ಟರೆ ಮತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಅಂದರೆ ಹೈಸ್ಕೂಲ್ಗೆ ಹೋಗುವಂಥವ್ರು ಎಲ್ಲರೂ ಕೂಡ, ಆಮೇಲೆ ಮತ್ತೆ ರಾಮದುರ್ಗ ಬರುವಂಥ ಎಲ್ಲ ಸಾರ್ವಜನಿಕರು ಕೂಡ ಅದರಲ್ಲಿ ಬರ್ಬೋದು. ಅದಕ್ಕಾಗಿ 2 ಬಸ್ಸಿನ ವ್ಯವಸ್ಥೆ ಮಾಡಬೇಕಂತ ಇವತ್ತೊಂದು ಬಂದಿದ್ದು. ಸರ್, 2 ಬಸ್ಸು ಯಾಕೆ ಅನ್ನೋದು ಗೊತ್ತಾಗಲಿಲ್ಲ ಅಂದ್ರೆ ಸುಮಾರು ಸ್ಕೂಲಿಗೆ ಬರುವಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳು 400 ಇದ್ದಾರೆ. ಸಾರ್ವಜನಿಕರು ಒಂದು ಕೂಡ ಒಂದು 100-800 ಜನ ಅಂದ್ರೆ 8 ಕೂಡ ಬಸ್ಸಿನ ವ್ಯವಸ್ಥೆ ಆಗ್ಲಿಲ್ಲ ಅಂದ್ರೆ ಪಾಪ ಸ್ಕೂಲಿಗೆ ಬರುವಂತ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗತ್ತಲ್ಲ. ಅದಕ್ಕಾಗಿ ಅವ್ರಿಗೂ ಅನುಕೂಲ ಆಗ್ಬೇಕು, ಆಮೇಲೆ ಸಾರ್ವಜನಿಕರು ಕೂಡ ಅನುಕೂಲ ಆಗ್ಬೇಕಂತ ಇವತ್ತೊಂದು ಹೋರಾಟ. ಸಕಾಳಿ 8 400 ಅಧಿಕ ನಾಗರಿಕ ವ ವಿದ್ಯಾರ್ಥಿ ಏಕಾಚ ಬಸ್ ವರ್ ಅವಲಂಬನ ಅಸ್ತಾತ್. त्यासाठी 8:30 आणखीन एक बस सुविधा करण्याची मागणी केली आहे. जय कर्नाटक संघटना व विद्यार्थ्यांनी आंदोलन छेडून केएसआरटीसी अधिकाऱ्यांना निवेदन सादर केले आहे.